ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಟಿಪ್ಸ್ ಅಂಡ್ ಕ್ರಿಯೇಷನ್ಸ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತು ನನಗೆ ಹೊರಗಡೆ ಎಲ್ಲ ಓಡಾಡೋದಿದೆ, ಹಾಗೆ ಆಚೆನೆ ತಿಂಡಿ ತಿನ್ನೋದು ಇವತ್ತು ನಾನು ಹೋಟೆಲಲ್ಲಿ. ಹಾಗಿದ್ದಾಗ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಏನ್ ಮಾಡಿಕೊಂಡ್ರೆ ಸಣ್ಣ ಆಗ್ತಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇದು ನನ್ನ ಅನುಭವ ಕೂಡ ಹೌದು, ಹಾಗೆ ನಮ್ಮ ಅಮ್ಮನ ಅನುಭವ ಕೂಡ ಹೌದು. ಅಮ್ಮ ಅವರು ದಪ್ಪ ಆದಾಗ ಸಣ್ಣ ಆಗೋಕ್ಕೆ ಏನ್ ಮಾಡ್ಕೋತಿದ್ರು ಅನ್ನೋದನ್ನ ನಾನು ಬಾಣಂತಿ ಆದ್ಮೇಲೆ ದಪ್ಪ ಆಗಿದ್ದೆ. ಮಗುವಿಗೆ ಹಾಲು ಕುಡಿಸೋದನ್ನ ಬಿಟ್ಟ ತಕ್ಷಣ ಒಂದ್ಸರಿ ದಪ್ಪ ಆಗ್ತಾರೆ. ಆ ಟೈಮಲ್ಲಿ ನಾನು ಅದನ್ನ ಮಾಡ್ಕೊಂಡು ಕುಡಿದು ತುಂಬಾನೇ ಸಣ್ಣ ಆಗಿದ್ದೆ. ದಿವಸಕ್ಕೆ ಎರಡು ಸರಿ ಮಾಡ್ಕೊಂಡು ಕುಡಿಬೇಕಾಗತ್ತೆ. ನಾವು ಏನೇ ತಿಂಡಿ ತಿನ್ಲಿ, ಎಕ್ಸಸೈಸ್ ಮಾಡದೇ ಇರಲಿ, ನಾವು ಒಂದು 10 ದಿವಸ ಅದನ್ನ ಮಾಡ್ಕೊಂಡು ಕುಡಿದ್ರೆ ಆರಾಮಾಗಿ ನಾವು 3-4 ಕೆಜಿನ ಇಳಿಸ್ಕೋಬಹುದು. ಏನು ಕಷ್ಟಪಡದೇನೆ ಇಳಿಸ್ಕೋಬಹುದು. ಇವಾಗ ಹೇಗೆ ಮಾಡೋದು ಅದನ್ನ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರು ಈ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರು, ಅವರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂತ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಸಿಗತ್ತೆ. ನೀವು ಇದನ್ನ ಮಾಡ್ಕೊಂಡು ಕುಡಿದ್ರೆ ಖಂಡಿತ 100% ವೆಯ್ಟ್ ಲಾಸ್ ಆಗೇ ಆಗತ್ತೆ. ಇಲ್ಲಾದ್ರೂ ಆಚೆ ಹೋಗುವವರು, ಅವಾಗ ಡಯಟ್ ಮಾಡಕ್ ಆಗಲ್ಲ, ಎಕ್ಸಸೈಸ್ ಮಾಡಕ್ ಆಗಲ್ಲ ಅನ್ನುವಂಥವ್ರು ತುಂಬಾ ಜನ ಇರ್ತಾರೆ. ಅವರು ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನ ಮಾಡ್ಕೊಂಡು ಕುಡಿಬೇಕು, ಎದ್ದ ತಕ್ಷಣ ಬಿಸಿನೀರು ಕುಡಿಬೇಕು. ಬಿಸಿನೀರು ಕುಡಿದು ಸ್ವಲ್ಪ ಹೊತ್ತಿಗೆ ಇದನ್ನ ಮಾಡ್ಕೊಂಡು ಕುಡಿಬೇಕು ಖಾಲಿ ಹೊಟ್ಟೆಯಲ್ಲಿ. ಹಾಗೇನೆ ಸಂಜೆ ಸಮಯದಲ್ಲೂ ಕೂಡ, ಇವನಿಂಗ್ ಟೈಮಲ್ಲೂ ಕೂಡ ಖಾಲಿ ಹೊಟ್ಟೆಯಲ್ಲಿ ಇದನ್ನ ಮಾಡ್ಕೊಂಡು ಕುಡಿಬೇಕು. 10 ದಿನ ಮಾಡ್ಕೊಂಡು ಕುಡಿದಾಗ ನಿಮ್ಗೆ ಗೊತ್ತಾಗತ್ತೆ ಅದರಿಂದ ಏನ್ ಪ್ರಯೋಜನ ಆಯ್ತು ಅನ್ನೋದು. ಸ್ವಲ್ಪ ಹೀಟು, ಎಲ್ಲವೂ ಕೂಡ ಹೀಟು. ಇವಾಗ ಹಾಕುವಂತ ವಸ್ತುಗಳು, ಕಷಾಯಕ್ಕೆ ಏನೇನೆಲ್ಲ ಬಳಸ್ತೀವಿ ನೋಡಿ, ಎಲ್ಲವೂ ನಮ್ಮ ಅಡಿಗೆ ಮನೆಯಲ್ಲೇ ಇರುವಂತ ವಸ್ತುಗಳು, ಆರೋಗ್ಯಕರವಾದಂತ ವಸ್ತುಗಳು ಅದು. ಈಗ ಅದನ್ನ ಮಾಡೋದನ್ನ ನೋಡೋಣ, ಬನ್ನಿ. ಇವಾಗ ಗ್ಯಾಸ್ ಸ್ಟೌ ಹಚ್ಚಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದರಲ್ಲಿ 2 ಲೋಟದಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ನನಗೆ. ಹಾಗೆ ಮಸಾಲೆಗೆ ಬಳಸ್ತೀವಲ್ಲ ಆ ಚಕ್ಕೆಯನ್ನ ತಕ್ಕೊಂಡಿದ್ದೀನಿ. ನಾನಿಲ್ಲಿ ಸಿಗರೇಟ್ ಚಕ್ಕೆ ತಕ್ಕೊಂಡಿದ್ದೀನಿ, ನೀವು ಯಾವ ಚಕ್ಕೆ ಬೇಕಾದ್ರೂ ತಗೋಬಹುದು. ಎರಡು ಪೀಸಷ್ಟು ಚಕ್ಕೆ ತಕ್ಕೊಂಡಿದ್ದೀನಿ. ಆಮೇಲೆ ಹಸಿ ಶುಂಠಿ ಸಿಪ್ಪೆ ತೆಗೆದು ಕ್ಲೀನಾಗಿ ತೊಳೆದು ಜಜ್ಜಿ ಇಟ್ಕೊಂಡಂತ ಹಸಿ ಶುಂಠಿ 1 ಇಂಚಷ್ಟು ತಕ್ಕೊಂಡಿದ್ದೀನಿ. ಹಾಗೆ ಒಂದು ಪಲಾವ್ ಎಲೆಯನ್ನು ತಕ್ಕೊಂಡಿದ್ದೀನಿ. ಈಗ 1 ಚಮಚದಷ್ಟು ಓಂ ಕಾಳನ್ನು ಹಾಕೊಳ್ತಾ ಇದ್ದೀನಿ. ಅಜ್ವಾನ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಇದು ಚೆನ್ನಾಗಿ ಕುದಿದು 2 ಲೋಟ ಇದೆಯಲ್ವಾ, ಅದು 1 ಲೋಟ ಆಗಬೇಕು. ಅಷ್ಟು ಚೆನ್ನಾಗಿ ಕುದಿಬೇಕದು. ಕುದಿದು ಬತ್ತಬೇಕು, ಅಲ್ಲಿವರೆಗೆ ನಾವು ಇದನ್ನು ಕುದಿಯೋದಿಕ್ಕೆ ಬಿಟ್ಬಿಡೋಣ. ಹಸಿ ಶುಂಠಿ ಇಲ್ಲ ಅಂದರೆ ಒಣಶುಂಠಿ ಪೌಡ್ರ್ ಕೂಡ ಇಲ್ಲಿ ಸೇರಿಸ್ಕೋಬಹುದು. ಅಮ್ಮ ಯಾವಾಗಾದ್ರೂ ವೇಟ್ ಗೇನ್ ಆದ್ರೆ ಇದನ್ನೇ ಮಾಡ್ಕೊಳ್ತಾ ಇದ್ರಂತೆ. ನನಗೂ ಕೂಡ ಅಮ್ಮ ಇದೇ ರೀತಿ ಮಾಡ್ಕೊಳ್ಳೋದಿಕ್ಕೆ ಹೇಳಿದ್ರು. ನಾನು ಇದೇ ರೀತಿ ಮಾಡಿಕೊಂಡು ವೇಟ್ ಲಾಸ್ ಕೂಡ ಮಾಡಿಕೊಂಡಿದ್ದೆ. ಈಗಲೂ ಕೂಡ ಅಮ್ಮ ಇದನ್ನು ನನಗೆ ನೆನಪಿಸಿದ್ರು, ನಾನು ಮರೆತು ಬಿಟ್ಟಿದ್ದೆ. ಇವಾಗ ಮತ್ತೆ ಇದನ್ನೇ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸುಲಭ, ಡಯಟ್ ಮಾಡ್ಕೋಬೇಕು ಅಂತೇನಿಲ್ಲ. ಆದರೆ ನೈಟ್ ಟೈಮು ಫುಡ್ನ ಕಡಿಮೆ ತಗೋಬೇಕಾಗತ್ತೆ, ಎಕ್ಸಸೈಜು ಮಾಡಬೇಕಂತಿಲ್ಲ. ಬೇಕಂದ್ರೆ ಮಾಡ್ಬೋದು, ನೀವು ಮಾಡಕ್ಕೆ ಟೈಮ್ ಇದೆ ಅಂದರೆ ಎಕ್ಸಸೈಜ್ ಇರ್ಬೋದು, ವಾಕಿಂಗ್ ಇದೆಲ್ಲ ಮಾಡೋದು ತುಂಬಾ ಒಳ್ಳೆಯದು. ನೋಡಿ, ಇವಾಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಇದರಲ್ಲಿ ಹಾಕಿರುವಂಥ ಎಲ್ಲವೂ ಕೂಡ ಆರೋಗ್ಯಕ್ಕೆ ತುಂಬಾ ಉತ್ತಮವಾದಂಥದ್ದು. ಶುಗರ್ ಇರುವವರಿಗೆಲ್ಲ ತುಂಬ ಒಳ್ಳೆಯದು. ಇದನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಶುಗರನ್ನು ಕಂಟ್ರೋಲ್ ಇಟ್ಕೋಬಹುದು. ಆದರೆ ಎಲ್ಲವೂ ಕೂಡ ಹೀಟು. ಹೀಟ್ ಬಾಡಿಯವರಿಗೆ ಪ್ರತಿದಿನ 2 ಸರಿ ಕುಡಿದ್ರೆ ಸ್ವಲ್ಪ ಹೀಟ್ ಆಗ್ಬೋದು. ನಿಮಗೆ ಬೇಗ ವೆಯ್ಟ್ ಲಾಸ್ ಆಗಬೇಕು, 10 ದಿನದಲ್ಲೇ 4 ಕೆಜಿ 5 ಕೆಜಿ ಎಲ್ಲ ಇಳಿಸ್ಬೇಕು ಅಂದರೆ 2 ಸರಿ ಮಾಡ್ಕೊಂಡು ಕುಡಿಲೇಬೇಕಾಗತ್ತೆ ಇದನ್ನು. ನೋಡಿ, ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಹೋಟೆಲಿಗೆ ಹೋಗ್ತಾ ಇದ್ದೀನಿ, ಹಾಗೆ ಕೇಕ್ ಎಲ್ಲ ತಿಂತಾ ಇದ್ದೀನಿ, ಚಾಕ್ಲೇಟ್ ಎಲ್ಲ ತಿಂತಾ ಇದ್ದೀನಿ ಅಂದಮೇಲೆ ನಾನು ಇಷ್ಟು ದಿವಸ ಮಾಡಿದಂತ ವೆಯ್ಟ್ ಲಾಸ್ ಜರ್ನಿ ವೇಸ್ಟ್ ಆಗ್ಬಿಡತ್ತೆ ಅಲ್ವಾ. ಅದಕ್ಕೋಸ್ಕರ ಇವತ್ತು ಈ ಕಷಾಯವನ್ನ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ವೆಯ್ಟ್ ಗೇನ್ ಆಗದಿರೋ ತರ ನೋಡ್ಕೊಳತ್ತೆ, ಹಾಗೆ ವೆಯ್ಟ್ ಲಾಸ್ಗೆ ಕೂಡ ತುಂಬಾನೇ ಹೆಲ್ಪ್ ಮಾಡತ್ತೆ.
ನೀವು ಯಾರಾದ್ರೂ ಎಕ್ಸಸೈಸ್ ಮಾಡಕ್ಕಾಗಲ್ಲ, ಡಯಟ್ ಮಾಡಕ್ಕಾಗಲ್ಲ ಅನ್ನೋರು ಇದನ್ನ ಮಾಡ್ಕೊಂಡು ನೋಡಿ, ದಿವಸಕ್ಕೆ ಎರಡ್ ಟೈಮ್ ಖಾಲಿ ಹೋಟೆಲ್ ಕುಡಿದ್ ನೋಡಿ, 100% ನಿಮ್ ವೇಟ್ ಲಾಸ್ ಆಗೇ ಆಗತ್ತೆ. ನೀವು ಮಾಡ್ಬಿಟ್ಟು ಆನಂತರ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಹೇಗೆ ಆಯ್ತು ನಿಮ್ಮ ಅನುಭವ ಅನ್ನೋದನ್ನ. ಇದು ನನ್ನ ಅನುಭವ ಆಗಿರೋದ್ರಿಂದ ಆರಾಮಾಗಿ ನಿಮ್ ಜೊತೆಗೆ ಶೇರ್ ಮಾಡಬಹುದು. ಯಾಕೆ ಅಂತಂದ್ರೆ ಇದನ್ನ ಕುಡಿದ್ಬಿಟ್ಟು ನಾನು ವೇಟ್ ಲಾಸ್ ಮಾಡ್ಕೊಂಡಿದ್ದೆ, ಹಾಗೆ ಅಮ್ಮ ಕೂಡ ವೇಟ್ ಲಾಸ್ ಮಾಡ್ಕೊಂಡಿದ್ರು. ಯಾವುದೇ ಡಯಟ್ ಮಾಡ್ದೇನೆ ವೇಟ್ ಲಾಸ್ ಮಾಡ್ಕೊಂಡಿದ್ವಿ ಇದನ್ನ ಎರಡ್ ಟೈಮ್ ಕುಡಿದ್ಬಿಟ್ಟು. ಅದಕ್ಕೋಸ್ಕರ ನಮ್ಗೆ ಗೊತ್ತಿರೋ ವಿಷಯ ಆಗಿರೋದ್ರಿಂದ ಆರಾಮಾಗಿ ಶೇರ್ ಮಾಡ್ಕೋಬಹುದು. ಗೊತ್ತಿಲ್ದಿರೋ ವಿಷಯ ಆದ್ರೆ ಶೇರ್ ಮಾಡ್ಕೊಳಕ್ ಆಗಲ್ಲ ಅಲ್ವಾ. ನಮ್ಗೇನ್ ಗೊತ್ತು ಅದನ್ನ ನಾವು ಆರಾಮಾಗಿ ಹೇಳ್ಕೋಬಹುದು. ನೋಡಿ, ಇವಾಗ ಇದು ಚೆನ್ನಾಗಿ ಕುದಿದು ಕುದಿದು ಬತ್ತಿದೆ. ಎರಡು ಗ್ಲಾಸ್ ಇರೋದು ಒಂದು ಗ್ಲಾಸ್ ಆಗಿದೆ. ಈಗ ಸ್ಟೌ ಉರಿ ತೆಕ್ಕೊಂಡ್ಬಿಡೋಣ. ಹಾಗೆ ಈಗ ಈ ಗ್ಲಾಸ್ ಅಲ್ಲಿ ಸೋಸ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ ಅಂತೇಳಿ, ಪರಿಮಳ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಇದು ಒಳ್ಳೆ ಗಮ ಕೊಡ್ತಾ ಇರುತ್ತೆ. ಶುಂಠಿ, ಹಾಗೆಯೇ ಓಂ ಕಾಳು, ಚಕ್ಕೆ, ಪಲಾವ್ ಎಲೆ ಎಲ್ಲ ಹಾಕ್ಕೊಂಡಿರ್ತೀವಲ್ಲ. ಇವಾಗ ಇದಕ್ಕೆ ಲಿಂಬು ರಸ ಹಾಕೋಣ. ಸ್ವಲ್ಪ ಅರ್ಧ ಚಮಚದಷ್ಟು ಲಿಂಬು ರಸವನ್ನು ಸೇರಿಸ್ಕೊಳ್ಳೋಣ. ಹಾಗೆ ಇದು ಬೆಚ್ಚಗಿರುವಾಗ, ಹೂ ಬಿಸಿ ಇರುವಾಗ ಬೇಕಂದರೆ ನೀವು ಜೇನುತುಪ್ಪ ಕೂಡ ಹಾಕ್ಕೋಬಹುದು ಇದಕ್ಕೆ. ಇದನ್ನು ನಾವು ಸ್ವಲ್ಪ ಬೆಚ್ಚಗಿರುವಾಗ ಕುಡಿಬೇಕು, ಜಾಸ್ತಿ ಬಿಸಿ ಇರುವಾಗ ಕುಡಿಬಾರದು. ಬೇಕಂದ್ರೆ ನೀವು ಇದಕ್ಕೆ ಜೇನುತುಪ್ಪ ಕೂಡ ಹಾಕೋಬಹುದು. ಬಿಸಿ ಬಿಸಿ ಇರುವಾಗ ಜೇನುತುಪ್ಪ ಹಾಕೊಳಕ್ ಹೋಗ್ಬೇಡಿ. ಜೇನುತುಪ್ಪ ವಿಷ ಅಂತಾರೆ ಕೆಲವರು. ಜೇನುತುಪ್ಪವನ್ನ ನಾವು ಬಿಸಿದಕ್ಕೆ ಹಾಕೊಂಡು ಕುಡಿದ್ರೆ ವಿಷ ಆಗಿ ಸಾವೇನಾಗಲ್ಲ, ನಮ್ಗೆ ಸಾವೆಲ್ಲ ಬರಲ್ಲ, ಆತರ ವಿಷ ಏನಲ್ಲ. ಜೇನುತುಪ್ಪದಲ್ಲಿ ಇರುವಂತ ಅಂಶಗಳು ಸಿಗೋದಿಲ್ಲ ಅಷ್ಟೇ. ನೀವು ಜೇನುತುಪ್ಪ ಹಾಕೊಂಡ್ರೆ ಏನು ಪ್ರಯೋಜನ ಇರಲ್ಲ. ಬಿಸಿ ಬಿಸಿ ನೀರಿಗೆ ಜೇನುತುಪ್ಪ ಹಾಕೊಂಡು ಕುಡಿದ್ರೆ ಅದರಲ್ಲಿ ಏನ್ ಬೆನಿಫಿಟ್ ಸಿಗ್ಬೇಕು ನೋಡಿ, ನಮ್ಗೆ ಅದು ಸಿಗಲ್ಲ ಅಷ್ಟೇ. ಬಿಟ್ರೆ ವಿಷ ಆಗಿ ಅದನ್ನ ಕುಡಿದು ಯಾರು ಸಾವಂತೂ ಆಗಲ್ಲ. ಇವಾಗ ಇದನ್ನ ಕುಡಿತೀನಿ. ಸ್ವಲ್ಪ ಬೆಚ್ಚಗಿರುವಾಗ್ಲೇ ಕುಡಿಬೇಕು, ಜಾಸ್ತಿ ಬಿಸಿನೂ ಕುಡಿಬಾರ್ದು, ತಣ್ಣಗಾದ್ಮೇಲೂ ಕುಡಬಾರ್ದು. ಬೆಚ್ಚಿಗಿರುವಾಗ ಕುಡಿಬೇಕು. ನಿಮ್ಗೆ ಕುಡಿದಿದ್ದು ಗಂಟ್ಲಿಂದ ಹೊಟ್ಟೆವರೆಗೂ ಕೂಡ ಬೆಚ್ಚಿಗೆ ಅನಿಸ್ಬೇಕು. ನೋಡಿದ್ರಲ್ವಾ ವೇಟ್ ಲಾಸ್ಗೆ? ನೀವು ಕೂಡ ಈ ಡ್ರಿಂಕ್ಸ್ ಮಾಡ್ಕೊಂಡು ಕುಡೀರಿ. ನಾಳೆ ವಿಡಿಯೋದಲ್ಲಿ ನನ್ನ ಡಯಟ್ ಪ್ಲಾನ್ ಯಾವ ರೀತಿ ಇತ್ತು ಅನ್ನೋ ಕೂಡ ತೋರಿಸ್ತೀನಿ. ಹಾಗೇನೆ ಅದರ ಜೊತೆಗೆ ಒಂದು ಎಕ್ಸಸೈಸ್ ಕೂಡ ತೋರಿಸ್ತೀನಿ ವೇಟ್ ಲಾಸ್ಗೆ. ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಅಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.